ಕೊರೋನಾ ವಾರಿಯರ್ಸ್ ಅಂತ ಏನು ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಏನಿದ್ರು ನಮ್ಮ ಪೊಲೀಸ್ ಅಧಿಕಾರಿ ದಕ್ಷಾಧಿಕಾರಿಗಳಿಗೆ ಇವತ್ತು ನಮ್ಮ ಅಜಿನಿ ಕಂಪನಿ ಕಡೆಯಿಂದ ಎಲ್ಲ ತುಮಕೂರು ಜಿಲ್ಲೆಯ ಪ್ರತಿಯೊಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಅಜಿನಿಯನ್ನು ಇವತ್ತು ಒಂದು ಕೊಡ್ತಾ ಇದ್ದೀವಿ. ಅದಕ್ಕೆ ಅದನ್ನು ಆರಂಭ ಮಾಡಿದ್ರು. ಅದನ್ನು ಇವತ್ತು ನಮ್ಮ ಎಸ್ ಪಿ ಸಾಹೇಬರಾದಂಥ ಎಸ್ ಪಿ ಸಾಹೇಬರು ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ರು, ಅದನ್ನು ಕೊಡಲಿಕ್ಕೆ ಒಂದು ಚಾಲನೆ ನೀಡಿದ್ರು. ಸೊ ಆ ಮುಖಾಂತರ ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಂಪನಿಯ ಸಿ ಇ ಒ ಆದಂಥ ಶ್ರೀ ಹನುಮಂತರಾಜು ಸರ್ ಅವರ ನೇತೃತ್ವದಲ್ಲಿ ಇದನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಸೊ ಇವತ್ತೇನಂದರೆ ಕಳೆದ ಸುಮಾರು ಒಂದೂವರೆ ವರ್ಷದಿಂದ ಏನು ನಡೀತಾ ಇದೆ ಕೋವಿಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಮಹಾಮಾರಿಯಿಂದ ಎಲ್ಲರೂ ತುಂಬ ನೊಂದಿ ಬೆಂದಿದ್ದಾರೆ. ಸೊ ಅದರಲ್ಲೂ ನಮ್ಮ ಪೊಲೀಸ್ ಅಧಿಕಾರಿಗಳಂತೂ ಮುಂದೆ ನಿಂತು ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಂಪನಿ ಕಡೆಯಿಂದ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರುಗಳಿಗೆ ಗುರುತಿಸಿ ಫ್ರಂಟ್ಲೈನ್ ವಾರಿಯರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪನಿ ಕಡೆಯಿಂದ ಇವತ್ತು ಅವ್ರಿಗೆ ಅಜಿನಿಯನ್ನು ಉಚಿತವಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ಕರ್ನಾಟಕ ಆರೋಗ್ಯ ಅಭಿಯಾನ ಅಡಿಯಿಂದ ನಾವು ಈಗ ಪೊಲೀಸ್ ಅವರಾಗ್ಬೋದು, ಕೊರೋನಾದಲ್ಲಿ ಯಾರ್ಯಾರು ವಾರಿಯರ್ಸ್ ಅಂತ ಇದ್ದಾರೆ ಆ ಪ್ರಮುಖವಾಗಿ ಈಗ ಪೊಲೀಸ್ ಇಲಾಖೆ ಗುರುತಿಸಿದ್ವಿ. ಇವತ್ತು ಎಂಟರ್ ತುಮಕೂರಿಗೆ ನಾವು ಪ್ರತಿಯೊಬ್ಬರಿಗೂ ಜೀನಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಮಾನ್ಯ ಎಸ್ ಪಿ ಅವರು ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ, ಹಾಗಾಗಿ ನಾವೆಲ್ಲರಿಗೂ ವಿತರಣೆ ಮಾಡ್ತಿದ್ದೀವಿ ಸರ್. ಖಂಡಿತ ಸರ್, ತುಮಕೂರು ಜಿಲ್ಲೆ ಅದೇ ಅಂತ ಪ್ರತಿಯೊಬ್ಬರಿಗೂ ಕೊಡ್ತಾ ಇದೀವಿ. ತುಮಕೂರು ಜಿಲ್ಲೆ ಅದ್ಯಂತ ಗ್ರಾಮಾಂತರ, ತುಮಕೂರು ಜಿಲ್ಲೆ ಪ್ರತಿಯೊಂದು ತಾಲೂಕು ಸಮೇತ ಕೊಡ್ತಾ ಇದೀವಿ ಸರ್. ತಾಲೂಕು ಪ್ರತಿ ತಾಲೂಕು ವೈಸನ್ನು ಕೊಡ್ತಾ ಇದೀವಿ, ಪ್ರತಿಯೊಂದು ಎಲ್ಲ ಕಡೆನೂ ಕೊಡ್ತಾ ಇದೀವಿ ಸರ್. ರಸಗೊಬ್ಬರ ಹಾಕಿ ಕೀಟನಾಶಕ ಸಿಂಪಡಿಸಿ ಬೆಳೆದ ಆಹಾರ ತಿಂದ್ರೆ ಎಲ್ಲ ರೋಗಗಳು ಅಟ್ಯಾಕ್ ಮಾಡುತ್ತವೆ. ಸಿರಿಧಾನ್ಯಗಳು ಸೇರಿ 24 ರೀತಿಯ ಕಾಳುಗಳನ್ನ ಮಣ್ಣಿನ ಮಡಿಕೆಯಲ್ಲಿ ಹುರಿದು ತಯಾರಿಸಿದ ಜೀನಿ ಕುಡಿದ್ರೆ ಎಲ್ಲ ರೋಗಗಳು ಓಡಿ ಹೋಗುತ್ತವೆ. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.